ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 234 ರಾಣಿಯ ಕೊಠಡಿ ಮತ್ತು ಗ್ರ್ಯಾಂಡ್ ಗ್ಯಾಲರಿಗಿರುವ ಒಂದೇ ಪ್ರವೇಶ ದ್ವಾರವು ಬಾವಿಯಾಗಿದೆ. ಮೊದಲನೆಯ ಆರೋಹಣ ಮಾರ್ಗವಾಗಿರುವ ಇದು ಗ್ರನೇಟ್ ಪ್ಲಗ್ಗಿನ ಕಾರಣ ಮೂಲತಃ ಹಾದು ಹೋಗಲಾರದ್ದಾಗಿತ್ತು. ಈ ರೀತಿಯಲ್ಲಿ ಕಲ್ಲು ಸಾಕ್ಷಿಯು ಧರ್ಮಶಾಸ್ತ್ರದ ಕರೆ ಅಥವಾ ಒಡಂಬಡಿಕೆಯಿಂದ ಪತನಗೊಂಡ ಯಾವ ಸಂತತಿ ಜೀವವನ್ನು ಅಂದರೆ ಮಾನವ ಜೀವವನ್ನು ಅಥವಾ ಅಮರತ್ವವನ್ನು ಅಂದರೆ ದೈವಿಕ ಸ್ವಭಾವವನ್ನು ತಲುಪಲಾಗುವುದಿಲ್ಲ. ಮೊದಲನೆಯ ಆರೋಹಣ ಮಾರ್ಗವು ಒಂದು ಹಾದಿಯಾಗಿದ್ದರೂ ಅದರಲ್ಲಿ ಇದುವರೆಗೆ ಯಾರೂ ನಡೆದಿಲ್ಲ. ಹೀಗಾಗಿ ಧರ್ಮಶಾಸ್ತ್ರದ ಒಡಂಬಡಿಕೆಯ ಜೀವನದ ಮಾರ್ಗವಾಗಿದೆ. ಆದರೆ ದೇಹದ ದೌರ್ಬಲ್ಯತೆಯ ಕಾರಣ ಯಾರೂ ಕೂಡ ಪ್ರಸ್ತಾಪಿಸದ ಜೀವವನ್ನು ಹೊಂದಿಕೊಳ್ಳುವಂತೆ ಅದರಲ್ಲಿ ನಡೆಯಲಾಗಲಿಲ್ಲ. ರೋಮಾಪುರದವರಿಗೆ 3:20 ಶಿಲುಬೆ ಈಡುಬಲಿ ಇವುಗಳು ಕಲ್ಲು ಸಾಕ್ಷಿಯಿಂದ ವಿಶೇಷವಾಗಿ ಗುರುತಿಸಲ್ಪಟ್ಟಿವೆ. ದೇವರ ವಾಕ್ಯಗಳಲ್ಲಿ ಇದು ಯೋಜನೆಯ ಬೇರೆ ಯಾವುದೇ ಲಕ್ಷಣಗಳಿಗಿಂತ ಹೆಚ್ಚಾಗಿ ಗುರುತಿಸಲ್ಪಟ್ಟಿದೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೋಹಾನ 14:6 ಎಂಬುದಾಗಿ ಯೇಸುವೇ ಹೇಳಿದ್ದಾನೆ. ನಾನು ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಾನು ನಿಮಗೆ ತಿಳಿಸಿಕೊಟ್ಟೆನು. ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು. 1 ಕೊರಿಂಥ 15:3 ಎಂದು ಪೌಲನು ಹೇಳಿದ್ದಾನೆ. ಬಾವಿಯು ಅಂದರೆ ಕ್ರಿಸ್ತನ ಬಲಿದಾನ ಮತ್ತು ಪುನರುತ್ಥಾನದ ಸಂಕೇತ. ಜೀವಕ್ಕೆ ಮತ್ತು ಅಮರತ್ವಕ್ಕಿರುವ ಏಕೈಕ ಮಾರ್ಗವಾಗಿದೆ ಎಂಬುದಾಗಿ ಮಹಾಪಿರಮಿಡ್ ಹೇಳುತ್ತದೆ. ರಾಣಿಯ ಕೊಠಡಿಯ ಮಾರ್ಗವು ತಗ್ಗಿನಲ್ಲಿದೆ. ಆದರೆ ಅವಶ್ಯಕತೆಗೆ ತಕ್ಕಂತೆ ಯಾತ್ರಿಕನು ತನ್ನ ತಲೆ ಬಾಗಿ ನಡೆಯಬೇಕಾಗುತ್ತದೆ. ಸರಿಯಾದ ಕೆಲಸ ಮಾಡುವವನ ಮಾರ್ಗವು ದೀನತೆಯುಳ್ಳದ್ದು ಮತ್ತು ಸಹಸ್ರಮಾನದಲ್ಲಿಯೂ ಹಾಗೆ ಇರುತ್ತದೆ. ಆಗ ಎಲ್ಲರೂ ದೇವರ ರಾಜ್ಯದ ಕಟ್ಟುನಿಟ್ಟಾದ ನಿಯಮಗಳಿಗೆ ತಲೆಬಾಗಲೇಬೇಕಾಗುತ್ತದೆ. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಪ್ರಕಟಣೆ 2:7 ಆತನು ನಂತರದಲ್ಲಿ ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮುಟ್ಟುಗೋಲನ್ನಾಗಿಯೂ ಮಾಡುವನು. ಆತನ ಶ್ರೇಷ್ಠತೆ ಮತ್ತು ಶಕ್ತಿಗೆ ಅಡ್ಡಬಿದ್ದು ಒಡೆಯನೆಂದು ಪ್ರತಿಜ್ಞೆ ಮಾಡುವರು ಮತ್ತು ಆತನ ನಿಯಮ ಮತ್ತು ಆಜ್ಞೆಗಳಿಗೆ ಎಲ್ಲರೂ ಅಡ್ಡಬೀಳುವರು ಮತ್ತು ಆತನ ನೀತಿವಂತರು ಮತ್ತು ನಮ್ರರು ಆತನ ದಿನದಲ್ಲಿ ಚೆನ್ನಾಗಿ ಬೆಳೆಯುವರು. ಯೆಶಾಯ 28:12 ರೋಮಾ 14:11 ಕೀರ್ತನೆ 92:12-13 ರಾಣಿಯ ಕೊಠಡಿಯು ಪುನರ್ವಶದ ಅಂತ್ಯದ ಕಾರ್ಯವನ್ನು ಮಾನವ ಪರಿಪೂರ್ಣತೆಯನ್ನು ಸಂಕೇತಿಸುತ್ತದೆ. ಅದಕ್ಕೆ 7 ಪಾರ್ಶ್ವಗಳಿರುವುದರಿಂದ ನೆಲವನ್ನು ಮತ್ತು ಪಾರ್ಶ್ವ ಮತ್ತು ಛಾವಣಿಯನ್ನು ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 2 ಪಾರ್ಶ್ವಗಳೆಂದು ಲೆಕ್ಕ ಹಾಕಲಾಗಿದೆ. ಅದಕ್ಕೆ ಹೋಗುವ ಹಾದಿಯು 7ರ ಅದೇ ಕಥೆಯನ್ನು ಅಥವಾ ಪರಿಪೂರ್ಣತೆಯನ್ನು ಹೇಳುತ್ತದೆ. ಯಾಕೆಂದರೆ ಅದರ ನೆಲವು ಅದರ ಉದ್ದದ 1/7 ತಗ್ಗಿಸಲ್ಪಟ್ಟಿದೆ. 7ರ ಸಂಖ್ಯೆಯು ಸಾಮಾನ್ಯವಾಗಿ ಪರಿಪೂರ್ಣತೆಯನ್ನು ಮತ್ತು ಸಂಪೂರ್ಣತೆಯನ್ನು ಸಂಕೇತಿಸುವುದು ಮಾತ್ರವಲ್ಲ, ಆದರೆ ಈ ಸಂಬಂಧದಲ್ಲಿ ಅದು ವಿಶೇಷವಾಗಿ ಸೂಚಕವಾಗಿದೆ. ಯಾಕೆಂದರೆ ಸಹಸ್ರಮಾನ ಯುಗವು ಭೂಲೋಕದ ಇತಿಹಾಸದ 7ನೆಯ ಸಹಸ್ರಮಾನ ವರ್ಷಗಳಾಗಿದೆ ಮತ್ತು ಇದರಲ್ಲಿ ಸಂತತಿಗಳು ವಿಧೇಯತೆಯಿಂದ ಮತ್ತು ಇಚ್ಛೆಯಿಂದ ಪರಿಪೂರ್ಣತೆಯನ್ನು ಪಡಕೊಳ್ಳಬೇಕಾಗಿದೆ. ಪ್ರೊಫೆಸರ್ ಸ್ಮಿತ್ರವರು ಈ ರಾಣಿಯ ಕೊಠಡಿಯ ನೆಲದ ಬಗ್ಗೆ ಮತ್ತು ಅದಕ್ಕೆ ನಡೆಸುವ ಹಾದಿಗಳ ಬಗ್ಗೆ ಟೀಕಿಸುವವರಾಗಿದ್ದು ಅವು ಒರಟಾಗಿದೆ ಮತ್ತು ಅದರ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹೀಗಾಗಿ ಅವು ಮೂಲದಲ್ಲಿ ಬಹಳ ನುಣುಪಾಗಿರುವ, ಬಹುಶಃ ಹೊಳಪಿಸಲಾಗಿರುವ ಇತರೆ ಮಾರ್ಗಗಳಿಗಿಂತ ಭಿನ್ನವಾಗಿದೆ ಎಂದಿದ್ದಾರೆ. ಇದು ಬಹುಶಃ ಈ ನೆಲವು ಇತರೆ ನೆಲಗಳಿಗಿಂತ ವರ್ಷ ಅಂಗುಲಗಳ ಅಳತೆಗೆ ಒಳಪಡಿಸಲಾಗಿಲ್ಲ ಎಂಬ ಸೂಚನೆ ನೀಡುತ್ತದೆ ಎಂಬ ಸಲಹೆ ನೀಡುತ್ತಾರೆ. ಪಿರಮಿಡ್ ಅದರ ಸಮವಿಲ್ಲದ ಕಾರಣ ಸಮಯ ಅಳತೆಗಳು ಇಲ್ಲಿ ದಾಖಲೆಗೊಂಡಿಲ್ಲ ಎಂದು ಹೇಳುವಂತಿದೆ. ಪಿರಮಿಡ್ನ ಅಂಗುಲ ವರ್ಷಗಳು ರಾಣಿ ಕೊಠಡಿಯ ಹಾದಿಯಲ್ಲಿಯಾಗಲಿ ಅದರ ನೆಲದಲ್ಲಿಯೇ ಆಗಲಿ ಗಮನಿಸಲಾಗಿಲ್ಲವಾದರೂ ಮತ್ತೊಂದು ಸಂಗತಿಯನ್ನು ತೋರಿಸುವ ಅಗತ್ಯವಿದೆ. ಅದೇನೆಂದರೆ ಪರಿಪೂರ್ಣವಾದ ಜೀವಿತದ ಮತ್ತು ಪರಿಪೂರ್ಣವಾದ ಮಾನವ ಶರೀರದ ರಚನೆ ಪುನರ್ವಶದ ಹಾದಿಯು ಮಾನವ ಸ್ವಭಾವದ ಈ ಪರಿಪೂರ್ಣತೆಯನ್ನು
ಕೊಠಡಿಯನ್ನು ರಾಣಿಯ ಕೊಠಡಿಯಲ್ಲಿ ವಿಷದಗೊಳಿಸಲ್ಪಟ್ಟರೂ ಅದರ ಮಾರ್ಗವು 7,000 ವರ್ಷಗಳ ಅನುಭವವನ್ನು ಮತ್ತು ಶಿಸ್ತನ್ನು ಚಿತ್ರಿಸುತ್ತದೆ ಮತ್ತು ಪತನಗೊಂಡ ಸಂತತಿಯು ಸಂಪೂರ್ಣ ಪುನರ್ವಶಕ್ಕೆ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳುವ ಮೊದಲು ಇದರ ಮೂಲವಾಗಿ ಹಾದು ಹೋಗಬೇಕು ಎಂಬುವಂಥದ್ದೇ.